Hi everyone, I am Anil Kumar, motivation speaker. ಇವತ್ತು ನಾನು ಕನ್ನಡದಲ್ಲಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂದರೆ, ಈ ಪರೀಕ್ಷಾ ಭಯವನ್ನ ಹೇಗೆ ಹೋಗಲಾಡಿಸೋದು, ಪರ್ಟಿಕ್ಯುಲರ್ ಆಗಿ LLB ಸ್ಟೂಡೆಂಟ್ಸ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಭಾಷಾಭಿಮಾನ ಅನ್ನೋದೇನಿದೆ ಅದು ಹೃದಯದಲ್ಲಿರಬೇಕು. ನಿಮ್ಮ ಭಾಷೆಗೆ ಯಾವತ್ತೂ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅರ್ಥ ಮಾಡ್ಕೊಳ್ಳಿ, ಈ ಆಂಗ್ಲ ಮಾಧ್ಯಮ ಅನ್ನೋದೇನಿದೆ ಎಲ್ಲ ಕಡೆನೂ, ಓವರ್ ಆಲ್ ವರ್ಲ್ಡ್, ಇಂಡಿಯಾ, ಕರ್ನಾಟಕ, ಎವ್ರಿವೇರ್ ಆಂಗ್ಲ ಮಾಧ್ಯಮ ಅನ್ನೋದು ಬಳಕೆ ಆಗ್ತಾ ಇದೆ. ಸೊ ಈ ಬಳಕೆ ಆಗ್ತಾ ಇರೋದ್ರಿಂದ ನಿಮಗೆ ಕನ್ನಡ ಅಂತೂ ಗೊತ್ತೇ ಇರುತ್ತೆ, ನೀವು ಎಕ್ಸ್ಪರ್ಟ್ ಇರ್ತೀರ. ಆದರೆ ಇಂಗ್ಲೀಷ್ ಕಲಿಯೋದು ಯಾವಾಗ? ಎಸ್ಪೆಷಲಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ನಾ ಹೇಳ್ತಾ ಇರೋದು, ಇಂಗ್ಲೀಷ್ ಕಲಿಯೋದು ಯಾವಾಗ? ನೀವು ಪ್ರೊಕ್ರಾಸ್ಟಿನೇಷನ್ ಅಂತಂದರೆ ಮುಂದೂಡಿಕೆ, ಅಂದರೆ ಪ್ರತಿ ದಿವಸ ನೀವು ನಾವು ಕಲ್ತರಾಯ್ತು ಅಂತ ಮುಂದೆ ಹೋಗ್ತಾನೆ ಇದ್ದರೆ ನೀವು ಕಂಪ್ಲೀಟ್ ಮಾಡ್ಕೋತೀರಿ LLB, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ಅಡ್ವೊಕೇಟ್ ಆದಾಗ ಹೇಗೆ ಸಂವಹನ ಕಲೆನ ನೀವು ಮಾಡ್ತೀರಾ? ಕನ್ನಡದಲ್ಲಿ ಮಾಡ್ತೀರಾ, ಬಟ್ ನೀವು ತುಂಬ ಡೆವಲಪ್ ಆಗೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಭಾಷಾಭಿಮಾನ ನಿಮ್ಮ ಎದೆಯಲ್ಲಿರಲಿ, ನಿಮ್ಮ ಹೃದಯದಲ್ಲಿರಲಿ, ನಿಮ್ಮ ಮನಸ್ಸಲ್ಲಿರಲಿ, ಅದು ಯಾವತ್ತೂ ನಮಗೆ ಅದಕ್ಕೆ ಬೆಲೆ ಕೊಡಲೇಬೇಕು. ಬಟ್ ಇಂಗ್ಲೀಷ್ ಸಂವಹನ ಕಲೆನೂ ಕೂಡ ಇಂಪಾರ್ಟೆಂಟು. ನೋಡಿ, ನಾನು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದೋನು, ಟಿಲ್ ಅಪ್ ಟು ಡಿಗ್ರಿ ತನಕ ನಾನು ಕನ್ನಡದಲ್ಲೇ ಓದಿದ್ದು. ಆದರೆ ಬಟ್ ನಾನು ಇಂಗ್ಲೀಷಲ್ಲೇ ಬರಿತಿದ್ದೀನಿ, ಇಂಗ್ಲೀಷಲ್ಲೇ ನಂದು ಎಕ್ಸಲೆಂಟ್ ಗ್ರೇಡ್ ಬಂದಿದೆ. ನಾನು ಬಂದಮೇಲೆ ನೀವು ಯಾಕೆ ಬರಬಾರ್ದು ಅನ್ನೋದು ನನ್ನ ಕ್ವಶನ್. ನಾನು ಈ ಚಾನೆಲ್ನ ಶುರು ಮಾಡಿದ್ದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ಮಾಡೋಣ ಅಂತೇಳಿ, ಯಾಕಂದರೆ ನನಗೆ ಸಾವಯವ ಕೃಷಿಯಲ್ಲಿ ತುಂಬ ಆಸಕ್ತಿ ಚಿಕ್ಕದಿಂದನೂ ಅಷ್ಟೇ. ವಿತೌಟ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ದೀರಾ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ತುಂಬ ಆಸಕ್ತಿ. ಇವಾಗ ಮಾಡ್ತಾ ಇದ್ದೀನಿ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದೀನಿ. ಆದರೆ ಆ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಅಚಾನಕ್ಕಾಗಿ ಒಂದು LLB ವಿಡಿಯೋನ ನಾನು ಈ ಹೌ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ LLB ಅಂದ್ಬಿಟ್ಟು ಒಂದು ಫಸ್ಟ್ ವಿಡಿಯೋ ಬಿಟ್ಟೆ. ಆ ವಿಡಿಯೋ ವಿತಿನ್ ಸ್ಪ್ಯಾನ್ ಆಫ್ ಒನ್ ಆ್ಯಂಡ್ ಆಫ್ ಮಂತ್ಸಲ್ಲಿ ಮೋರ್ ದ್ಯಾನ್ 2000 ವ್ಯೂವರ್ಸ್ ಆಗಿದೆ ಆಲ್ರೆಡಿ. ಅದು ಆ ವಿಡಿಯೋ ಸುಮಾರು ಒಂದು 10 ನಿಮಿಷಗಳ ಕಾಲ ನಾನು ಮಾತಾಡಿದ್ದೀನಿ. ಅದು ಆದಮೇಲೆ ಸುಮಾರು ನನಗೆ ರಿಕ್ವೆಸ್ಟ್ ಬಂತು ಎಲ್ಲರ ಕಡೆಯಿಂದ, ಸರ್ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಇದೇ ರೀತಿ ಕೊಡಿ, ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದಮೇಲೆ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಚಾಲೆಂಜ್ ಆಗಿ ತಗೊಂಡು ನಾನು 1.5 ತಿಂಗಳ ಹಿಂದೆ ನಾನು ಈ ಚಾನೆಲ್ನ ಎಫೆಕ್ಟಿವ್ ಆಗಿ ಮೋರ್ ದೆನ್ 1 ಇಯರ್ ಆಯಿತು ನಾನು ಚಾನಲ್ ಕ್ರಿಯೇಟ್ ಮಾಡಿ. ಬಟ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಅಂದ್ಬಿಟ್ಟು ಮಾಡಿದೆ, ಬಟ್ ಮಧ್ಯ ಸ್ಟಾಪ್ ಮಾಡಿ, ಕಾರಣಾಂತರಗಳಿಂದ ನಾನು ಈ ಚಾನಲಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರಲಿಲ್ಲ. ಸೊ 1.5 ಮಂತಿಂದ ನಾನು ಈ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ದಿವಸನೂ ಬಿಟ್ಟಿಲ್ಲ, ಪ್ರತಿ ದಿವಸನೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಒಂದು ಚಾನಲ್ನಲ್ಲಿ ಮೋರ್ ದ್ಯಾನ್ 500 ಸಬ್ಸ್ಕ್ರೈಬರ್ಸ್ ನನ್ನ ಚಾನಲಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮೋಟಿವೇಟ್ ಆಗ್ತಾ ಇದ್ದಾರೆ ನನ್ನ ವಿಡಿಯೋಸ್ಗಳಿಂದ, ಪ್ರತಿಯೊಬ್ಬರು ಕೂಡ ನನ್ನಿಂದ ಕಲಿತಾ ಇದ್ದಾರೆ. ಸೊ ನಾನು ಕೂಡ ಅವರಿಂದ ಕಲಿತಾ ಇದ್ದೀನಿ. ಕೆಲವೊಂದು ಅಡ್ವೈಸ್ ಮಾಡಿದಾಗ ಕೆಲವೊಬ್ಬರು ತುಂಬ ಚೆನ್ನಾಗಿ ನನಗಿಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅವ್ರ ಕಡೆಯಿಂದ ನಾನು ತಗೋತೀನಿ. ನಾನು ಕೂಡ ಅವ್ರಿಗೆ ಇನ್ಪುಟ್ ಕೊಡ್ತೀನಿ, ಅವ್ರ ಕಡೆಯಿಂದ ನಾನು ಇನ್ಪುಟ್ ತಗೋತೀನಿ. ಸೊ ಈ ವಿದ್ಯೆ ಅನ್ನೋದು ಏನಿದೆ ಅದು ಹಂಚಿಕೆ ಆಗಬೇಕು, ಅದು ನಿಂತು ನೀರಾಗಬಾರ್ದು, ಹರಿಯೋ ನೀರಾಗಬೇಕು. ಪ್ರತಿಯೊಬ್ಬರಿಗೂ ನಮ್ಮ ವಿದ್ಯೆ ಹಂಚ್ತಾ ಹೋದರೆ ನಾವು ಡೆವಲಪ್ ಆಗ್ತೀವಿ, ಜೊತೆಗೆ ನಮ್ಮ ಒಂದು ಸೊಸೈಟಿನೂ ಕೂಡ ಡೆವಲಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇವತ್ತಿಗೂ ಹೇಳ್ತೀನಿ ಫ್ರೆಂಡ್ಸ್, ನಾನು ಸುಮಾರು ಜನಕ್ಕೆ ನೋಟ್ಸ್ ಶೇರ್ ಮಾಡಿದ್ದೀನಿ, ಒಂದು ಪೈಸ ನಾನು ಯಾರ ಹತ್ರನೂ ಈಸ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ? ನನಗೆ ಗೊತ್ತು ಕಷ್ಟ ಏನು ಅಂತೇಳಿ. ನಾನು ರೈತರ ಕುಟುಂಬದಲ್ಲಿ ಬೆಳೆದವನು, ಒಂದೊಂದು ಅನ್ನದ ಅಗಳದ್ದು ಕೂಡ ನನಗೆ ಗೊತ್ತು, ನಮ್ಮ ಕುಟುಂಬದಲ್ಲಿ ನನಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಕಷ್ಟ ಯಾರಿಗೂ ಬರಬಾರ್ದು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೂ ಕಡಿಮೆ ಇಲ್ಲ,
ಅವರಲ್ಲೋ ಒಂದು ಪ್ರತಿಭೆ ಇದೆ, ಆ ಪ್ರತಿಭೆನ ಹೊರತನ್ನಿ ನೀವು. ಆ ಹೊರ ತಂದಾಗ ನೀವು ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತೀರ. ನಾನು ಝೀರೋ ಝೀರೋ ಇಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಇಂಗ್ಲೀಷಲ್ಲಿ ಸರಾಗವಾಗಿ ಮಾತಾಡ್ತೀನಿ, ಇನ್ನೂ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇದೆ. ಎಫೆಕ್ಟಿವ್ ಇಂಗ್ಲೀಷ್ ಕಮ್ಯುನಿಕೇಷನ್ ನಾನು ಡೈಲಿ ಮಾತಾಡ್ತಾ ನಾನು ಎಕ್ಸ್ಪರ್ಟ್ ಆಗ್ತೀನಿ. ಸೊ ಐ ವುಡ್ ಲೈಕ್ ಟು ಟೆಲ್ ಒನ್ ವರ್ಡ್ ಫಾರ್ ಆಲ್ ಸ್ಟೂಡೆಂಟ್ಸ್, ಎಕ್ಸಲೆನ್ಸ್ ಇಸ್ ನಾಟ್ ಆನ್ ಆಕ್ಸಿಡೆಂಟ್, ಇಟ್ಸ್ ಎ ಬಂಡಲ್ ಆಫ್ ಟ್ರಯಲ್ ಆ್ಯಂಡ್ ಎರರ್ಸ್. ಫ್ರೆಂಡ್ಸ್, ನೀವು ಎಕ್ಸಲೆನ್ಸ್ನ ಒಂದೇ ಅದು ಆಕಸ್ಮಿಕವಾಗಿ ಬರುವಂಥದ್ದಲ್ಲ, ಆ ಎಕ್ಸಲೆನ್ಸ್ ಅನ್ನೋದು ಪ್ರತಿ ದಿವಸ ಸತತ ಪ್ರಯತ್ನಗಳ ಪ್ರತಿಫಲ ನಿಮಗೆ ಬರ್ತದೆ ಫ್ರೆಂಡ್ಸ್. ಸೊ ಹಾಗಾಗಿ ಸತತ ಪ್ರಯತ್ನ ಅನ್ನೋದಿದ್ದರೆ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು. ಎಲ್ಲೆಲ್ಲಿ ಬಿ ಕಬ್ಬಿಣದ ಕಡಲೆ ಅಲ್ವೇ ಇಲ್ಲ, ನೀವು ಚಾಲೆಂಜಾಗಿ ತಗೊಂಡು ಉತ್ಸಾಹದಿಂದ ಪ್ಯಾಷನ್ ಅಂತ ಹೇಳ್ತೀವಿ ಅದನ್ನೇ ಹೇಳಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಫಸ್ಟು ನಿಮ್ಮ ಪರೀಕ್ಷಾ ಭಯ ಹೋಗ್ಲಾಡಿಸ್ಬೇಕು ಅಂತಂದರೆ ನೀವು ಓದೋದ್ರಲ್ಲಿ ಉತ್ಸಾಹ ಅಂದರೆ ಪ್ಯಾಷನ್ ಕ್ರಿಯೇಟ್ ಮಾಡ್ಕೊಬೇಕು. ಪ್ಯಾಷನ್ ಇಲ್ಲ ಅಂತಂದರೆ ನೀವು ಕಷ್ಟಪಟ್ಟು ಓದಿದ್ರೆ ಏನೂ ಪ್ರಯೋಜನ ಆಗಲ್ಲ. ಅದೇ ಇಷ್ಟಪಟ್ಟು ಓದಿ, ಖಂಡಿತವಾಗ್ಲೂ ನಿಮಗೆ ಏನು ಓದಿದ್ರು ನಿಮ್ಗೆ ಅರ್ಥ ಆಗತ್ತೆ. ಹಾಗಾಗಿ ಯಾವತ್ತೂ ನೀವೇನು ಕಡಿಮೆ ಅಲ್ಲ, ನೀವು ಏನು ಬೇಕಾದ್ರೂ ಸಾಧಿಸ್ಬೋದು. ಫಸ್ಟು ಟಿಪ್ಪು ಬಂದು ಈ ಪರೀಕ್ಷಾ ಭಯನ ಹೋಗ್ಲಾಡ್ಸೋಕ್ಕೆ ಬಂದು ಈ ಪ್ಯಾಷನ್ನ ಕ್ರಿಯೇಟ್ ಮಾಡ್ಕೋಬೇಕು. ಪ್ಯಾಷನ್ ಅಂದರೆ ಕನ್ನಡದಲ್ಲಿ ಉತ್ಸಾಹ ಅಂತ ಹೇಳ್ತೀವಿ. ಆ ಉತ್ಸಾಹ ಅನ್ನೋದನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಾಗ, ನಿಮ್ಗೆ ನೀವೇ ಕ್ರಿಯೇಟ್ ಮಾಡ್ಕೊಂಡಾಗ, ಆವಾಗ ನಿಮಗೆ ನೀವೇ ಮೋಟಿವೇಟ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡ್ತೀರ ಒಂದು. ಆಮೇಲೆ ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆ ಅಂದರೆ ಮಹತ್ತರವಾದಂಥ ಒಂದು ಗುರಿನ ಇಟ್ಕೋಬೇಕು. ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ ಯಾವಾಗಲೂ, ಸ್ಮಾಲ್ ಗೋಲ್ ಇಸ್ ಎ ಕ್ರೈಮ್, ಯು ಹ್ಯಾವ್ ಟು ಕೀಪ್ ಬಿಗ್ ಗೋಲ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ಒಂದು ಸಣ್ಣ ಗುರಿ ಇಟ್ಕೊಳ್ಳೋದು ಒಂದು ಅಪರಾಧ ಅಂತೆ, ದೊಡ್ಡ ಗುರಿನ ಇಟ್ಕೋಬೇಕು. ಅದ್ರ ಕಡೆಗೆ ಸತತವಾದಂಥ ಪ್ರಯತ್ನವನ್ನು ಮಾಡಿ ಆ ಗುರಿನ ಸಾಧಿಸ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾರಿಗೂ ಕಡಿಮೆ ಇಲ್ಲ ಫ್ರೆಂಡ್ಸ್. ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಅವರ್ ಲೈಫ್, ವಿ ಕ್ಯಾನ್ ಕಾಂಕ್ವರ್ ದ ವರ್ಲ್ಡ್. ಓನ್ಲಿ ಥಿಂಗ್ ಇಸ್ ದಟ್ ಯು ಹ್ಯಾವ್ ದ ಡಿಸೈರ್ ಟು ಅಚೀವ್ ಇಟ್. ಪ್ರತಿ ದಿವಸ ಅದ್ರ ಬಗ್ಗೆ ಯೋಚನೆ ಮಾಡಿ, ಪ್ರತಿ ದಿವಸ ನೀವು ಆ ಗುರಿ ಬಗ್ಗೆ ಯೋಚನೆ ಮಾಡಿ. ಈ ಎಲ್ ಎಲ್ ಬಿ ಅನ್ನೋದು ಏನಿದೆ, ಒಂದು ಟೂಲ್ ನಿಮಗೆ, ಅದು ನಿಮ್ಮ ಒಂದು ಸಾಧನೆಗೆ ಇದೊಂದು ಮೆಟ್ಟಿಲು ಅಷ್ಟೇ. ಓದೋದು ಅನ್ನೋದು ಏನಿದೆ ಅದು ಒಂದು ಟೂ, ಓದೋದು ಮತ್ತು ಎಲ್ ಎಲ್ ಬಿ ಪಾಸ್ ಮಾಡೋದು ಒಂದು ಟೂಲು. ಎಲ್ ಎಲ್ ಬಿ ಪಾಸ್ ಮಾಡಿದ ತಕ್ಷಣ ನಿಮಗೆ ಪ್ಲೆಂಟಿ ಆಫ್ ಆಪರ್ಚುನಿಟಿ. ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೆರಿಯರ್ ಆಪರ್ಚುನಿಟೀಸ್ ಏನೇನಿದೆ ಆಫ್ಟರ್ ಕಂಪ್ಲೀಷನ್ ಆಫ್ ಎಲ್ ಎಲ್ ಬಿ ಅಂತೇಳಿ. ನೀವು ಗೌರ್ಮೆಂಟ್ ಜಾಬ್ಗಾರು ಹೋಗ್ಬೋದು, ಪ್ರೈವೇಟ್ ಜಾಬ್ಗಾರು ಹೋಗ್ಬೋದು. ಇವತ್ತು ಗೊತ್ತಾ ನಿಮಗೆ ಒಂದೊಂದು ಅಡ್ವೊಕೇಟ್ ಎಷ್ಟೆಷ್ಟು ಸಂಪಾದನೆ ಮಾಡ್ತಾರೆ ಅಂತೇಳಿ, ಕೋಟಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಡ್ವೊಕೇಟ್ಸು. ಅಡ್ವೊಕೇಟು ಅಂತ ನಾವು ಅನ್ಬೋದು ಅಡ್ವೊಕೇಟ್ಗಳು ಬೀದಿಗಿದ್ದಾರೆ ಅಂತ, ತಪ್ಪು ಫ್ರೆಂಡ್ಸ್. ನಿಮ್ಮಲ್ಲಿ ಒಳ್ಳೆ ಸ್ಕಿಲ್ಲು, ಒಳ್ಳೆ ನಾಲೆಡ್ಜು, ಒಳ್ಳೆ ಡೆವಲಪ್ನ ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಅಡ್ವೊಕೇಟ್ ಯಾವುದೇ ರೀತಿ ಕಡಿಮೆ ಇಲ್ಲ. ಗೌರ್ಮೆಂಟ್ ಏನು ಸಂಬಳ ತಗೊಂತಾನೆ ಅದ್ರದ್ದು 4 ರಷ್ಟು ಸಂಬಳ ಅವನು ಸಂಪಾದನೆ ಮಾಡ್ತಾನೆ ಅಡ್ವೊಕೇಟ್. ಸೊ ಹಾಗಾಗಿ ಲಾ ಇಸ್ ಎ ಸುಪ್ರೀಂ, ಓಕೆ. ಇಫ್ ಯು ಕಂಪ್ಲೀಟ್ ದಟ್ ಲಾ, ಯುವರ್ ಲೈಫ್ ವಿಲ್ ಬಿ ಸುಪ್ರೀಂ. ಸೊ ಯಾವತ್ತು ನೀವು ಆ ಉತ್ಸಾಹನ ಬೆಳೆಸ್ಕೊಳ್ಳಿ, ಮತ್ತು ನಂತರ ಮಹತ್ತರವಾದಂಥ ಒಂದು ದೊಡ್ಡ ಗುರಿನ ಇಟ್ಕೊಳ್ಳಿ. ಇವಾಗ ನೀವೊಂದು ಯಾವ ರೀತಿ ಗುರಿ ಇಟ್ಕೋಬೇಕು, ಆಫ್ಟರ್ ಕಂಪ್ಲೀಷನ್ ಆಫ್ ಎಲ್ ಎಲ್ ಬಿ ಐ ವುಡ್ ಲೈಕ್ ಟು ಬಿಕಮ್ ವೆರಿ ಗುಡ್ ಅಡ್ವೊಕೇಟ್, ಆಫ್ಟರ್ ಕಂಪ್ಲೀಷನ್ ಆಫ್ ಎಲ್ ಎಲ್ ಬಿ ಐ ವುಡ್ ಲೈಕ್ ಟು ಬಿಕಮ್ ಗೌರ್ಮೆಂಟ್ ಜಡ್ಜ್, ಆಫ್ಟರ್ ಕಂಪ್ಲೀಷನ್ ಆಫ್ ಎಲ್ ಎಲ್ ಬಿ ಐ ವುಡ್ ಲೈಕ್ ಟು ಬಿಕಮ್ ಕಾರ್ಪೊರೇಟ್ ಕನ್ಸಲ್ಟೆಂಟ್, ಆಫ್ಟರ್ ಕಂಪ್ಲೀಷನ್ ಆಫ್ ಎಲ್ ಎಲ್ ಬಿ ಐ ವುಡ್ ಲೈಕ್ ಟು ಬಿಕಮ್ ಒನ್ ಆಫ್ ದಿ ಗುಡ್ ಮ್ಯಾನೇಜರ್ ಆಫ್ ದ ಕಂಪನಿ. ಆ ರೀತಿ ನೀವು ಒಂದು ಮಹತ್ತರವಾದಂಥ ಆಕಾಂಕ್ಷೆ, ಮಹತ್ತರವಾದಂಥ ಗುರಿನ ಇಟ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನೀವೇ ಓದ್ತೀರ. 5 ಗಂಟೆಗೆ ಹೇಳೋಕ್ಕೆ ಕಷ್ಟ ಫ್ರೆಂಡ್ಸ್, ಆದರೂ ಕೂಡ ನೀವು ಹೇಳ್ತೀರಾ, ನೀವು ಓದ್ತೀರಾ. ಸೊ ಫಸ್ಟು ಪ್ರೇರಣೆ ಸ್ವಯಂ ಪ್ರೇರಣೆ ಪ್ರೇರಿತರಾಗಬೇಕು. ದಯವಿಟ್ಟು ಹೇಳ್ತೀನಿ ಕೇಳಿ, ನಮ್ಗೆ ಯಾರು ಕೂಡ ಮೋಟಿವೇಟ್ ಮಾಡಿದವರಲ್ಲ, ಸ್ವಪ್ರೇರಣೆ ಅಂತ ಹೇಳ್ತೀವಿ. ಸೆಲ್ಫ್ ಮೋಟಿವೇಟೆಡ್, ಸೆಲ್ಫ್ ಮೋಟಿವೇಷನಿಂದ ನಾನು ಎಕ್ಸಲೆಂಟ್ ಗ್ರೇಡ್ ತಗೊಂಡಿದ್ದೀನಿ. ಸೊ ನೀವು ಕೂಡ ತಗೋಬೋದು, ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಅದು ಬೇಕಾಗಿರೋಂಥದ್ದು ಮಹತ್ವಾಕಾಂಕ್ಷೆ, ಉತ್ಸಾಹ. ಓದೋದ್ರಲ್ಲಿ ಉತ್ಸಾಹ ಇರಬೇಕು.
ಆಮೇಲೆ ಮೂರನೇ ಟಿಪ್ಪು ಬಂದು ನಿಮ್ಮ ಹತ್ರ ಸುಮಾರು ಟೆಕ್ಸ್ಟ್ ಬುಕ್ ಇದೆ, ನಾಲ್ಕೈದು ರೀತಿ ಟೆಕ್ಸ್ಟ್ ಬುಕ್ ಇರುತ್ತೆ, ಬಟ್ ಎಲ್ಲನೂ ಓದೋಕ್ಕಾಗಲ್ಲ ಫ್ರೆಂಡ್ಸ್. ಎಕ್ಸಾಮಿನೇಷನ್ ಟೈಮಲ್ಲಿ ಒಂದು ಸಬ್ಜೆಕ್ಟ್ಗೆ ಮಿನಿಮಮ್ ಅಂದರೆ 60-70 ಪೇಜ್ ಓದ್ಬೋದು, ಅಷ್ಟೇ ಓದಕ್ಕೆ ಸಾಧ್ಯ. ಸೊ ನಾನು ಹೇಳೋದು ಒಂದು ಅಡ್ವೈಸ್ ಏನಂತಂದರೆ, ನಿಮ್ಮದೇ ಆದಂಥ ಓನ್ ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓನ್ ನೋಟ್ಸ್ ಅಂತ ಹೇಳಿದ್ರೆ, ನಾ ಆಲ್ರೆಡಿ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಎಲ್ಲ ನಾನು ಸರ್ಕ್ಯುಲೇಟ್ ಮಾಡಿದ್ದೀನಿ ನನ್ನ ವಿಡಿಯೋದಾಗೆ, ನೀವು ನೋಡ್ಬೋದು. ಪ್ರತಿಯೊಂದು ವಿಡಿಯೋದಲ್ಲೂ ಫಸ್ಟ್ ಇಯರ್ದು ರಿಲೀಸ್ ಮಾಡಿದ್ದೀನಿ, ಸೆಕೆಂಡ್ ಇಯರ್ದು ರಿಲೀಸ್ ಮಾಡಿದ್ದೀನಿ. ದಯವಿಟ್ಟು ಅದನ್ನ ಆ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿದೆ ಅದರಲ್ಲಿ. ಕನ್ನಡದಲ್ಲಿ ಬಿಟ್ಟಿಲ್ಲ, ಯಾಕಂತಂದರೆ ನಾನು ಇಂಗ್ಲೀಷಲ್ಲಿ ಬರೋದ್ರಿಂದ ನನ್ನ ಹತ್ರ ಕನ್ನಡ ಮೆಟೀರಿಯಲ್ಸ್ ಯಾವುದನ್ನು ಇಟ್ಕೊಂಡಿಲ್ಲ. ಸೊ ಅದನ್ನೇ ಬೇಕಾದ್ರೆ ನೀವು ಕನ್ವರ್ಟ್ ಮಾಡ್ಕೋಬೋದು, ಅಂದರೆ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಕನ್ನಡದಲ್ಲಿ ಚೇಂಜ್ ಮಾಡಿಕೊಂಡು ನೀವು ಆ ಕ್ವಶನ್ಸ್ಗಳನ್ನ ಓದ್ಕೊಂಡ್ರೆ ಕ್ಲೀನಾಗಿ ಓದ್ಕೊಳ್ಳಿ. ನಿಮ್ಮದೇ ಆದಂಥ ನೋಟ್ಸ್ನ ಪ್ರಿಪೇರ್ ಮಾಡಿ ಫ್ರೆಂಡ್ಸ್. ನಿಮ್ಮದೇ ಆದ ಓನ್ ನೋಟ್ಸ್ ಪ್ರಿಪೇರ್ ಮಾಡಿದ್ರೆ ಇವಾಗ ಬಂದು ಏನಾಗಿದೆ, ಎಕ್ಸಾಮ್ ಇನ್ನೊಂದು ವೀಕ್ ಇರೋದ್ರಿಂದ ಇವಾಗ ನೀವು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಪ್ರಿಪೇರ್ ಮಾಡದಿದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಏನು ಮಾಡಿ, ಅಟ್ಲೀಸ್ಟ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಓದಿ. ಫೇಲ್ ಆಗ್ಬಿಟ್ರೆ ಏನು ಪ್ರಪಂಚ ಪ್ರಳಯ ಆಗಲ್ಲ, ಪುನಃ ನೀವು ಬೌನ್ಸ್ ಬ್ಯಾಕ್ ಅಂತ ಹೇಳ್ತೀವಿ. ಬೌನ್ಸ್ ಬ್ಯಾಕ್ ಅಂದರೆ ಪುನಃ ನಾವು ಬೌನ್ಸ್ ಬ್ಯಾಕ್ ಆಗ್ಬೋದು, ಪುನಃ ಬರಿಬೋದು ನಾವು ಎಕ್ಸಾಮ್ಸ್ನ. ದಯವಿಟ್ಟು ತಲೆ ಕೆಡಿಸ್ಕೋಬಿಡಿ. ನಾನು ಈ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದಮೇಲೆ ನಾನು ಪುನಃ ಇನ್ನೊಂದು ಒಳ್ಳೆ ವಿಡಿಯೋ ಬಿಡ್ತೀನಿ ನಿಮಗೆ, ಯಾವ ರೀತಿ ಪ್ರಿಪೇರ್ ಆಗಬೇಕು ಸ್ಟಾರ್ಟಿಂಗಿಂದ ಕೊನೆವರೆಗೂ A to Z ನಾನು ನಿಮಗೆ ಕೊಡ್ತೀನಿ ವಿಡಿಯೋನ. ಸೊ ಆ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಏನೇ ಇದ್ರೂ ನೀವು ನಿಮ್ಮ LLB ಈಸಿಯಾಗಿ ಪಾಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನನ್ನ ವಿಡಿಯೋನ ನೀವು ಈ ಟೈಮಲ್ಲಿ ನೋಡೋಕ್ಕೆ ಚಾನ್ಸ್ ಇಲ್ಲ ಜಾಸ್ತಿ, ಯಾಕಂದರೆ ಟೈಮು ತುಂಬ ಹತ್ತಿರದಲ್ಲಿರೋದ್ರಿಂದ, ಬರೀ ಒಂದೇ ವಾರ ಇರೋದ್ರಿಂದ ಎಕ್ಸಾಮ್ಸು. ನಾನು ಒಂದು 3 ಟಿಪ್ ಹೇಳಿದ್ದೀನಿ ಫ್ರೆಂಡ್ಸ್, ಇದನ್ನು ಫಾಲೋ ಮಾಡಿ. ಇವಾಗಲೂ ಪ್ಯಾಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಓದೋದ್ರಲ್ಲಿ, ನೀವು ಓದೋದನ್ನ ಪ್ಯಾಷನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಪರೀಕ್ಷಾ ಭಯ ಅನ್ನೋದು ಹೋಗುತ್ತೆ. ನಿಮ್ಮ ಒಂದು ಗುರಿ ಇಟ್ಕೊಂಡ್ರೆ ಆ ಗುರಿ ಬಗ್ಗೆ ನೀವು ಥಿಂಕ್ ಮಾಡಿ ನೀವು ಓದಿದ್ರೆ ಇದೊಂದು ಟೂಲ್ ನಮಗೆ. LLB ಇಸ್ ಎ ಗುಡ್ ಸಬ್ಜೆಕ್ಟ್ಸ್, ಅದು ಕಬ್ಬಿಣದ ಕಡಲೆ ಅಲ್ಲ. ಆಮೇಲೆ ನಾನು ಯಾವ ರೀತಿ ಎಕ್ಸಾಮ್ಸ್ನ ಬರಿಬೇಕು ಅಂತೇಳಿ ಕನ್ನಡದಲ್ಲೂ ಕೂಡ ನಾನು ಈ ವಿಡಿಯೋನ ರಿಲೀಸ್ ಮಾಡಿದ್ದೀನಿ. ನಿಮ್ಮ ಒತ್ತೆಯಾದ ಮೇರೆಗೆ ನಾನು ಈ ವಿಡಿಯೋನ ರಿಲೀಸ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಆ ವಿಡಿಯೋನ ನೋಡಿ. ನಿಮಗೆ ಯಾವ ರೀತಿ ಎಕ್ಸಾಮಲ್ಲಿ ಬರೀಬೇಕು, ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ನೋಟ್ಸ್ ಪ್ರಿಪೇರ್ ಮಾಡಬೇಕು, ಆಮೇಲೆ ಯಾವ ರೀತಿ ಪ್ರತಿ ದಿವಸ ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದು ವಿವರವಾಗಿ 1/2 ಗಂಟೆ ನಾನು ಮಾತಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕೂಡ ನೀವು ವಾಚ್ ಮಾಡಿ, ಖಂಡಿತವಾಗ್ಲೂ ನೀವು LLB SS ಹಾಗೆ ಆಗ್ತೀರಾ ಖಂಡಿತ. ಆಮೇಲೆ ಇನ್ನೊಂದು ರಿಪೀಟರ್ಸ್ಗೆ ನಾನು ಹೇಳುವಂಥದ್ದು ಒಂದು ಅಡ್ವೈಸ್ ಏನಪ್ಪ ಅಂತಂದರೆ, ಕೆಲವೊಬ್ಬರಿಗೆ 20 ಸಬ್ಜೆಕ್ಟ್ ಪೆಂಡಿಂಗ್ ಇರುತ್ತೆ, ಕೆಲವೊಬ್ಬರಿಗೆ 15 ಸಬ್ಜೆಕ್ಟ್ ಪೆಂಡಿಂಗ್ ಇರುತ್ತೆ. ಒಂದು ಸೆಮಿಸ್ಟರ್ಲಿ ದಯವಿಟ್ಟು 6 ಸಬ್ಜೆಕ್ಟ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಬರೀ 6 ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡು 6 ಸಬ್ಜೆಕ್ಟ್ ಮಾತ್ರ ಬರೀರಿ, 10 ಸಬ್ಜೆಕ್ಟ್ನ ಒಟ್ಟಿಗೆ ಬರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಮ್ಮದು ಹ್ಯೂಮನ್ ಮೈಂಡು ಒಂದು ಲಿಮಿಟ್ ಇರುತ್ತೆ, ಅದಕ್ಕೂ ಕೂಡ ಆ ಲಿಮಿಟ್ ಮೀರಿದ್ರೆ ನೀವು ಎಲ್ಲದರಲ್ಲೂ ಫೇಲ್ ಆಗ್ತೀರಿ. 10 ಸಬ್ಜೆಕ್ಟ್ ತೊಗೊಂಡು 10 ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ. ಬಟ್ ಅದಕ್ಕೆ ನಾನು ಹೇಳೋ ಅಂತ ಅಡ್ವೈಸು, ನೀವು ಒಂದು ಸೆಮಿಸ್ಟ್ರಿಗೆ 6 ಸಬ್ಜೆಕ್ಟ್ ತೊಗೊಳ್ಳಿ, 6 ಸಬ್ಜೆಕ್ಟ್ನ ಕ್ಲೀನಾಗಿ ಓದಿ, 6 ಸಬ್ಜೆಕ್ಟ್ನ ನೀವು ಬರೀರಿ, ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಒಂದೇ ಸತಿ 10 ಸಬ್ಜೆಕ್ಟು 12 ಸಬ್ಜೆಕ್ಟು 15 ಸಬ್ಜೆಕ್ಟ್ ಬರೆಯೋಕೆ ಹೋಗ್ಬಿಡಿ. ಇದು ನನ್ನ ಅಡ್ವೈಸು ಫ್ರೆಂಡ್ಸ್. ಇದು ನೀವು ಯಾವಾಗ 10-15 ಸಬ್ಜೆಕ್ಟ್ ಒಂದೇ ಸತಿ ಬರೆಯೋಕೆ ಹೋಗ್ತೀರಾ, ನಿಮ್ಮ ಪರೀಕ್ಷೆ ಭಯ 100% ಬಂದೇ ಬರುತ್ತೆ ಖಂಡಿತವಾಗಿ. ಆ ಪರೀಕ್ಷಾ ಭಯ ಹೋಗಲ್ಲ ಆಡ್ಸೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ನೀವು 6 ಸಬ್ಜೆಕ್ಟ್ ತೊಗೊಂಡ್ರೆ 6 ಸಬ್ಜೆಕ್ಟ್ನ ಕ್ಲೀನಾಗಿ ಓದ್ಕೊಂಡು ಆ ಪರೀಕ್ಷೆ ಭಯನ ಹೋಗಲಾಡಿಸ್ಬೋದು ಅನ್ನೋದು ನನ್ನ ಭಾವನೆ. ಖಂಡಿತವಾಗ್ಲೂ ನಾನು ಕೂಡ ಡೆವಲಪ್ ಆಗ್ತಿದ್ದೀನಿ, ನಿಮ್ಮನ್ನು ಕೂಡ ಡೆವಲಪ್ ಮಾಡೇ ಮಾಡ್ತೀನಿ. ನಾನು ಚಾನಲ್ ಕ್ರಿಯೇಟ್ ಮಾಡಿದಾಗ ಇರೋ ಉದ್ದೇಶನೇ ಬೇರೆ, ಇವಾಗಿರೋ ಉದ್ದೇಶನೇ ಬೇರೆ. ಪ್ರತಿಯೊಬ್ಬರು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿದಾಗ ಯಾರು ಓದ್ತಾರೆ, ಪ್ರತಿಯೊಬ್ಬರು ಪಾಸ್ ಆಗಲೇಬೇಕು, ಯಾರು ಕೂಡ ಫೇಲ್ ಆಗಬಾರ್ದು ಅನ್ನೋದು ನನ್ನ ಭಾವನೆ. ಸುಮಾರು ಜನ ಎಲಿಜಿಬಿಲಿಟಿ ಕ್ರೈಟೀರಿಯನ್ನ ಸಿಗ್ತಾ ಇಲ್ಲ ಅವ್ರಿಗೆ, 6 ವರ್ಷ ಆದ್ರೂ ಕೂಡ ಕಂಪ್ಲೀಟ್ ಮಾಡ್ಕೊಳಕ್ಕಾಗ್ತಿಲ್ಲ. ನಾನು ಒಂದು ಅಧ್ಯಯನ ಮಾಡಿದಾಗ ಯಾಕೆ ನಮ್ಮ ಹುಡುಗರು ನಮ್ಮ ಸ್ಟೂಡೆಂಟ್ಸ್ ಎಲ್ಲಿ ಎಡುತ್ತಾ ಇದ್ದಾರೆ, ಯಾವ ರೀತಿ ತೊಂದರೆಗೆ ಒಳಪಡ್ತಾ ಇದ್ದಾರೆ ಅನ್ನೋದನ್ನು ನಾನು ಕಂಡುಹಿಡಿದು ಈ ಚಾನಲ್ನಲ್ಲಿ ಒಂದು ಉತ್ತಮವಾದಂಥ ವೀಡಿಯೋಸ್ಗಳನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1/2 ತಿಂಗಳಿಗೆ
ಮೋರ್ ದೆನ್ 500 ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಚಾನಲ್ನ. ಹೀಗೆ ಕಂಟಿನ್ಯೂ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಬೆನಿಫಿಟ್ ಸಿಗಲಿ. ಆದಷ್ಟು ಈ ವಿಡಿಯೋಸ್ಗಳನ್ನ ಖಂಡಿತವಾಗ್ಲೂ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ. ಖಂಡಿತವಾಗ್ಲೂ ನಾನು ಇರ್ತೀನಿ, ಖಂಡಿತವಾಗ್ಲೂ ಎಲ್ಲರೂ ಪಾಸ್ ಆಗ್ತೀರಾ. ಪ್ಲೀಸ್ ಫಾಲೋ ಸಮ್ ಆಫ್ ದ ಫ್ಯೂ ಟಿಪ್ಸ್ ಆಫ್ ಮೈನ್, ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಬಿ ಸಕ್ಸೀಡ್. ಐ ಆಮ್ ಆಲ್ಸೋ ಗೆಟ್ ಸಕ್ಸೀಡ್, ಯು ವಿಲ್ ಆಲ್ಸೋ ಗೆಟ್ ಸಕ್ಸೀಡ್. ಸೊ ನನ್ನ ಒಂದು ಉದ್ದೇಶ, ನಾನು ಡೆವಲಪ್ ಆಗಬೇಕು, ನನ್ನ ಸೊಸೈಟಿನೂ ಕೂಡ ಡೆವಲಪ್ ಆಗಬೇಕು. ಖಂಡಿತವಾಗ್ಲೂ ಆಗ್ತೀವಿ. ಯಾವತ್ತೂ ಧನಾತ್ಮಕವಾಗಿ ನೀವು ಯಾವಾಗಲೂ ಯೋಚಿಸ್ಬೇಕು, ಋಣಾತ್ಮಕವಾಗಿ ಯಾವತ್ತೂ ಯೋಚಿಸ್ಬಾರ್ದು. ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ನಮ್ಮ ಕೈಲಿ ಆಗಲ್ಲ, ಎಲ್ಲ ಆಗುತ್ತೆ. ಮನಸ್ಸು ಮಾಡಿ ಎಲ್ಲ ಆಗುತ್ತೆ. ನಾನೊಂದು ವಿಡಿಯೋ ಮಾಡಿದ್ದೀನಿ, ಮೈಂಡ್ ಸೆಟ್ ಇಸ್ ಎ ಕೀ ಟು ಸಕ್ಸಸ್ ಅಂತೇಳಿ. ಆ ವಿಡಿಯೋ ವಾಚ್ ಮಾಡಿ. ಖಂಡಿತವಾಗ್ಲೂ ನೀವು ಪಾಸಿಟಿವ್ ಮೈಂಡ್ ಸೆಟ್ ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಅದರಲ್ಲಿ ಒಂದು ಉತ್ತಮವಾದಂಥ ಎಕ್ಸಾಂಪಲ್ ನೀಡಿದ್ದೀನಿ. ಅರುಣ ಸಿಂಹ ಅಂತೇಳಿ ಕಾಲನ್ನ ಕಳ್ಕೊತಾಳು ಅವಳು. ಆ ಕಾಲನ್ನ ಕಳ್ಕೊಂಡ್ರು ಕೂಡ ಅವಳು ಹಿಮಾಲಯ ಪರ್ವತನ ಹತ್ತುತ್ತಾಳೆ. ಬಿಡಲ್ಲ, ಛಲ ಛಲ ಇತ್ತು ಅಂದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಫ್ರೆಂಡ್ಸ್, ನೀವು ನೋಡಿರ್ಬೋದು, ನೀರು ತೊಟ್ಟಿಗೆ ತಾರುತ್ತೆ, ತೊಟ್ಟಿಗೆ ತಾರುತ್ತೆ, ತೊಟ್ಟಿಗೆ ತಾರುತ್ತೆ, ಕಲ್ಲು ಕೂಡ ಕೊರೆದು ಬಿಡುತ್ತೆ ನೀರು. ಹಂಗೆ ನಾವು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಸತತ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ರೆ ನಾವು ಎಲ್ ಎಲ್ ಬಿ ಪಾಸ್ ಮಾಡೋದ್ರಲ್ಲಿ ಏನು ತಪ್ಪೇ ಇಲ್ಲ. 100% ನಾವು ಪಾಸ್ ಆಗ್ಬೋದು, ನಾವು ಕೂಡ ಒಳ್ಳೆ ಅಡ್ವೊಕೇಟ್ ಆಗ್ಬೋದು, ನಾವು ಕೂಡ ಒಳ್ಳೆ ಜಡ್ಜ್ ಆಗ್ಬೋದು, ನಾವು ಕೂಡ ಒಳ್ಳೆ ಕಾರ್ಪೊರೇಟ್ ಕನ್ಸಲ್ಟೆಂಟ್ ಆಗ್ಬೋದು, ನಾವು ಕೂಡ ಕ್ರಿಮಿನಲ್ ಲಾಯರ್ಸ್ ಆಗ್ಬೋದು, ನಾವು ಕೂಡ ಸಿವಿಲ್ ಲಾಯರ್ಸ್ ಆಗ್ಬೋದು, ನಾವು ಏನ್ ಬೇಕು ರಾಜಕಾರಣಿ ಕೂಡ ಆಗ್ಬೋದು. ಮಾತಿನ ಕಲೆ ಬೆಳೆಸ್ಕೊಳ್ಳಿ ಫ್ರೆಂಡ್ಸ್. ಲಾಯರ್ ಬೇಕಾಗಿರೋದು ಮಾತಿನ ಕಲೆ, ಇಂಗ್ಲಿಷ್ ಸಂವಹನ ಕಲೆಯನ್ನು ಬೆಳೆಸ್ಕೊಳ್ಳಿ, ಕನ್ನಡನ ಬೆಳೆಸ್ಕೊಳ್ಳಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಕಮ್ಯುನಿಕೇಶನ್ ಹಿಂಗೆ ಇರಲೇ ಇರಲ್ಲ ಫ್ರೆಂಡ್ಸ್. ಆಫ್ಟರ್ 1.5 months ಹೌ ಮೈ ಕಮ್ಯುನಿಕೇಶನ್, ಜಸ್ಟ್ ಇಮ್ಯಾಜಿನ್. ಪ್ರಾಕ್ಟೀಸ್, ಎ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಐ ವುಡ್ ಲೈಕ್ ಟು ಟೆಲ್ ಒನ್ ಮೋರ್, ಅರ್ಲಿಯರ್ ಐ ಹವ್ ಆಲ್ರೆಡಿ ಸೆಟ್. ಓಕೆ, ಈ ಮಾತುಗಳನ್ನ ಆಲ್ವೇಸ್ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಎಕ್ಸಲೆನ್ಸ್ ಇಸ್ ನಾಟ್ ಆನ್ ಆಕ್ಸಿಡೆಂಟ್, ಇಟ್ಸ್ ಎ ಬಂಡಲ್ ಆಫ್ ಟ್ರಯಲ್ ಅಂಡ್ ಎರರ್ಸ್. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು 50 ಸತಿ ನಾನು ಟ್ರಯಲ್ ಮಾಡಿದ್ದೀನಿ, 50 ಸತಿನೂ ಫೇಲ್ ಆಗಿದೆ, ಬಟ್ 51ನೇ ಸತಿಗೆ ಆ ವಿಡಿಯೋ ಸಕ್ಸಸ್ ಆಗಿದೆ ಫ್ರೆಂಡ್ಸ್. ಇವತ್ತು ನಾನು ಒಂದೇ ಶಾರ್ಟಲ್ಲಿ ಕ್ಲಿಯರ್ ಮಾಡ್ತೀನಿ. ನಾನೇನು ಯಾವುದೇ ಎಡಿಟಿಂಗ್ ಮಾಡಲ್ಲ, ಯಾವುದು ಸ್ಕ್ರೀನ್ ಪ್ಲೇ ಮಾಡಲ್ಲ, ಯಾವುದೇ ರೀತಿಯಾದಂಥ ಟೆಕ್ನಾಲಜಿನ ಯೂಸ್ ಮಾಡ್ತಲ್ಲ. ಆ್ಯಸ್ ಇಟ್ ಈಸ್ನ ಹೇಗೆ ಮಾತಾಡ್ತೀನಿ ಹಾಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಥೀಮ್ ಇರಬೇಕು ಫ್ರೆಂಡ್ಸ್. ಥೀಮ್ ಇಲ್ದಿರ ನಾವು ವಿಡಿಯೋಸ್ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಇರಲ್ಲ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಎನ್ಕರೇಜ್ ಮಾಡಿ, ಮೋಟಿವೇಟ್ ಮಾಡಿ. ನಾನು ಇನ್ನ ಮೋಟಿವೇಶನ್ ಸ್ಪೀಕರ್ ಆಗಿ ಆಗ್ತೀನಿ. ನನ್ನಲ್ಲಿ ಆ ಛಲ ಇದೆ, ನಿಮ್ಮಲ್ಲೂ ಆ ಛಲನ ಬೆಳೆಸ್ಕೊಳ್ಳಿ. ನೀವು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು. ನೀವು ನೋಡಿರ್ಬೋದು, ವಿವೇಕ್ ಬಿಂದ್ರಾ ಇರ್ಬೋದು, ಸಂದೀಪ್ ಮಹೇಶ್ವರಿ ಇರ್ಬೋದು, ಸೋನು ಶರ್ಮಾ ಇರ್ಬೋದು, ಅವರೆಲ್ಲ ನಮಗಿಂತ ಸಾಮಾನ್ಯವಾದಂಥ ಜನಗಳು. ಆದರೆ ಕನ್ಸಿಸ್ಟೆನ್ಸಿ ಅಂತ ಏನು ಹೇಳ್ತೀವಿ, ಎಕ್ಸಲೆನ್ಸ್ ಅಂತ ಹೇಳಿದ್ರೆ ಏನು ಹೇಳಿದೆ, ಅವರು ಟ್ರಯಲ್ ಬಂಡಲ್ ಆಫ್ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿ 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 ಅವರು ದೊಡ್ಡ ಮೋಟಿವೇಶನ್ ವ್ಯಕ್ತಿಗಳಾದರು. ಡಾಕ್ಟರ್ ಗುರುರಾಜ ಕರ್ಜಿಗೆ ಕೇಳಿರ್ಬೋದು, ಅವರು ಹೇಗೆ ಮಾತಾಡ್ತಾರೆ, ಅವರ ಸಂವಹನ ಕಲೆಯಲ್ಲಿ ನಮ್ಮದು 1% ಇಲ್ಲ ಫ್ರೆಂಡ್ಸ್. ಪ್ಲೀಸ್ ಫಾಲೋ ಬಿಗ್ ಪರ್ಸನ್ಸ್. ಗುರುರಾಜ ಕರ್ಜಿಗಿನ ಫಾಲೋ ಮಾಡಿ, ಡಾಕ್ಟರ್ ಅಬ್ದುಲ್ ಕಲಾಂನ ಫಾಲೋ ಮಾಡಿ, ಫಾಲೋ ಮಾಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಪ್ಲೀಸ್ ಟ್ರೈ ಟು ಲರ್ನ್ ಇಂಗ್ಲೀಷ್. ಇಂಗ್ಲೀಷ್ ಈಸ್ ಎ ಎಸೆನ್ಷಿಯಲ್ ಲ್ಯಾಂಗ್ವೇಜ್. ವೇರ್ ಎವರ್ ವಿ ಹ್ಯಾವ್ ಟು ಗೋ, ವಿ ಹ್ಯಾವ್ ಟು ಕಮ್ಯುನಿಕೇಟ್ ಇನ್ ಇಂಗ್ಲೀಷ್, ಎಸ್ಪೆಷಲಿ ಫಾರ್ ಆನ್ ಅಡ್ವೊಕೇಟ್. ಇಂಗ್ಲೀಷ್ ಆಲ್ಸೋ ಇಸ್ ರಿಕ್ವೈರ್ಡ್. ಇಟ್ ಡಸಂಟ್ ಮೀನ್ ದಟ್ ಯು ನೆಗ್ಲೆಕ್ಟ್ ಯುವರ್ ಮದರ್ ಟಂಗ್. ಯು ಶುಡ್ ಆಲ್ವೇಸ್ ಕೀಪ್ ಯುವರ್ ಮದರ್ ಟಂಗ್ ಇನ್ ಹಾರ್ಟ್ ಅಂಡ್ ಮೈಂಡ್. ಡೋಂಟ್ ಎಕ್ಸ್ಪ್ರೆಸ್. ಪ್ಲೀಸ್ ಟ್ರೈ ಟು ಲರ್ನ್ ಇಂಗ್ಲೀಷ್. ಥ್ಯಾಂಕ್ ಯು.